ವೆಲ್ಕಮ್ ಟು ಮೈ ಚಾನಲ್ ಮಧು ಟೂ ತೌಸಂಡ್ ಫಿಫ್ಟೀನ್ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಮನೆಯಲ್ಲೇ ಕುಳಿತು ನೀವು ಟೈಲರಿಂಗ್ ಕಲಿಬೇಕಂದ್ರೆ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ಮಾಡಿ ನೀವು ಡ್ರೆಸ್ ಕಲಿಬೇಕಾ ಅಥವಾ ಬ್ಲೌಸ್ ಕಲಿಬೇಕಾ ನನಗೆ ವಾಟ್ಸಪ್ ಮಾಡಿಬಿಟ್ಟು ಹೇಳಿ ನಾನು ವೀಡಿಯೋನ ಕಳಿಸ್ತೀನಿ ಕಟ್ಟಿಂಗ್ ಬೇಕಾ ಅಥವಾ ಸ್ಟಿಚಿಂಗ್ ಬೇಕಾ ಯಾವ ಥರ ಬೇಕು ಅಂತ ನೀವು ನಮಗೆ ನನಗೆ ವಾಟ್ಸಪ್ ಮಾಡಿದರೆ ನಾನು ಅದರ ರಿಲೇಟೆಡ್ ವೀಡಿಯೋನ ಕಳಿಸ್ತೀನಿ ಯಾವ ಸೈಜ್ ಬೇಕು ಅಂತ ಕೂಡ ನೀವು ಹೇಳಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಟೈಮರ್ ಓಡ್ತಾ ಇದೆ ಎಂಬ್ರಾಯ್ಡ್ರಿ ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ನಾನು ಕಾಲ್ ಮಾಡಿದೆ ಇನ್ನೊಂದು ಕಾಲು ಗಂಟೆ ಆಗುತ್ತೆ ಬನ್ನಿ ನೀವು ಅಷ್ಟೊತ್ತಿಗೆ ರೆಡಿ ಆಗುತ್ತೆ ಅಂತ ಹೇಳಿದರು ಈ ಟ್ರಾಫಿಕಲ್ಲೆಲ್ಲ ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ನಾನು ಕರೆಕ್ಟಾಗಿ ಅಷ್ಟೇ ಆಯಿತು ಇನ್ನೊಂದು ಐದು ನಿಮಿಷ ಇತ್ತು ಫ್ರೆಂಡ್ಸ್ ಐದು ನಿಮಿಷ ವೆಯ್ಟ್ ಮಾಡಿದೆ ಮುಗೀತು ಟ್ರಾಫಿಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ಮುಂದೆ ಇದು ನೋಡಿ ಫ್ರೆಂಡ್ಸ್ ಆ ಡಿಸೈನ್ ಕಂಪ್ಲೀಟ್ ಆಯಿತು ಇದು ಅವ್ರ ಮನೆಯವ್ರು ಮಾಡ್ತಾಯಿದ್ರು ಮಾಡಿರುವಂಥ ಡಿಸೈನ್ ನಿಮಗೆ ತೋರಿಸ್ತಾ ಇದ್ದೀನಿ ಅವರು ನಾರ್ಮಲ್ ಮಿಷಿನಲ್ಲಿ ಮಾಡೋದು ನಾನು ಏನು ಪೀಸ್ ಕೊಟ್ಟಿದ್ನಲ್ವ ಅದನ್ನು ಕಂಪ್ಯೂಟರ್ ಎಂಬ್ರಾಯ್ಡ್ರಲಿ ಮಾಡಿದ್ದಾರೆ ಎಂಬ್ರಾಯ್ಡ್ರಿಂಗ್ ಮಿಷಿನಲ್ಲಿ ಮಾಡಿದ್ದಾರೆ ಇವರು ನಾರ್ಮಲ್ ಮಿಷಿನಲ್ಲಿ ಈ ಥರ ಡಿಸೈನ್ಸನ್ನು ಮಾಡಿದ್ದಾರೆ ಸ್ಲೀವ್ಗಿನ್ನೂ ಮಾಡಬೇಕು ಮಾರ್ಕ್ ಮಾಡಿದ್ದಾರೆ ಕಸ್ಟಮರ್ ಈ ಡಿಸೈನ್ ಕೇಳಿದರು ಹಾಗಾಗಿ ಆ ಡಿಸೈನ್ ಮಾಡಿದ್ದಾರೆ ಇದು ರಫು ಬ್ಲೌಸ್ಗೆ ರಫ್ ಹಾಕಿದ್ದಾರೆ ಪ್ರಿಂಟ್ಸ್ ಅಂದರೆ ಹೊಸ ಮಿಷಿನ್ ತಂದಾಗ ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ಹಾಕಿದ್ರಂತೆ ಶೈನಿಂಗ್ ಪೀಸ್ ಏನು ಬರುತ್ತಲ್ವ ಬ್ಲೌಸ್ ಪೀಸು ಅದಕ್ಕೆ ಈ ರೀತಿ ಮಾಡಿದ್ದಾರೆ ನಾನು ಅದನ್ನು ನೋಡ್ತಾ ಇದ್ದೆ ಹಾಗೆ ಎಂಬ್ರಾಯ್ಡ್ರಿ ವರ್ಕು ಕೂಡ ಮುಗೀತು ನಾನು ಬಂದೆ ಫ್ರಿಂಡ್ಸ್ ಈ ರೀತಿ ಇದೆ ನೋಡಿ ಟ್ರಾಫಿಕ್ಕು ಸಂಜೆ ಐದುವರೆ ಟೈಲರಿಂಗ್ ಶಾಪ್ ಕ್ಲೋಸ್ ಮಾಡಿ ನಾನು ಎಂಬ್ರಾಯ್ಡ್ರಿ ಬ್ಲೌಸ್ ಕೊಟ್ಟಿದ್ದಲ್ವ ತೊಗೊಂಡು ಹೋಗಕ್ಕೆ ಬಂದೆ ಇವಾಗ ಕರೆಕ್ಟಾಗಿ ಆರು ಗಂಟೆ ಆಗಿದೆ ನನ್ನ ಟೂ ವೀಲರ್ ಕಾರ್ ನಿಂತಿದೆ ಅಲ್ವಾ ಫ್ರೆಂಡ್ಸ್ ಕಾರ್ ಮುಂದೆ ಹಾಕಿದೆ ಈ ಥರ ಟ್ರಾಪಿಕ್ ಇದೆ ನೋಡಿ ಫ್ರೆಂಡ್ಸ್ ಹಾಗೆ ಮೇಲೆ ಮೆಟ್ರೋ ಹೋಗ್ತಾ ಇದೆ ಫ್ರೆಂಡ್ಸ್ ಮೆಟ್ರೋ ಕೂಡ ವೀವ್ ನಿಮಗೆ ತೋರಿಸ್ತೀನಿ ನೋಡಿ ನಾಗಸಂದ್ರ ಕಡೆ ಹೊರಟಿದೆ ಕಾಣಿಸ್ತಾ ಇರ್ಬೋದು ಜೂಮ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಸಾಯಂಕಾಲ ಎಂಬ್ರಾಯ್ಡ್ರಿ ಕೊಟ್ಟಿದ್ದೆ ಅಲ್ವಾ ಹೋಗಿದೆ ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಇವಾಗ ಒಂದು ಎರಡು ಮೂರು ಬ್ಲೌಸನ್ನು ಕಟ್ಟಿಂಗ್ ಮಾಡಿದೆ ಸ್ಟಿಚಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೌತೆಕಾಯಿ ಇದ್ದೆ ಅಂದರೆ ಸುಮಾರು ಒಂದು ಹನ್ನೆರಡುವರೆ ಟೈಮ್ ಇವಾಗ ಮಿಷಿನ್ ತುಂಬ ಹೀಟ್ ಅಲ್ವಾ ಹಾಗಾಗಿ ಸ್ವಲ್ಪ ನಾನು ಅವಾಗವಾಗ ಎಲ್ತ್ ಇಶ್ಯೂಸ್ ಆಗಬಾರ್ದು ಅಂದ್ಕೊಂಡು ನಾನು ಕಂಟಿನ್ಯೂ ಆಗಿ ಇದೇ ಕೆಲಸ ಮಾಡೋದಲ್ವ ಹಾಗಾಗಿ ಸೌತೆಕಾಯಿ ಇರ್ತೀನಿ ಇದು ಸ್ಪೀಕರ್ ನಂಗೆ ಸಾಂಗ್ ಕೇಳೋದಕ್ಕೆ ನಿಮಗೆ ಆಲ್ರೆಡಿ ಅದರ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ ಎಷ್ಟಕ್ಕೆ ತೊಗೊಂಡೆ ಎಲ್ಲಿ ತೊಗೊಂಡೆ ಅಂತ ಮೇಲೆ ಐ ಕಾರ್ಡ್ ಲಿಂಕ್ ಹಾಕಿರ್ತೀನಿ ನೀವು ಬೇಕಾದ್ರೆ ಅದರ ಬಗ್ಗೆ ತಿಳ್ಕೊಳ್ಳಿ ಇವಾಗ ಸ್ಟಿಚಿಂಗ್ ಮಾಡೋದನ್ನು ಬ್ಯಾಕ್ ಸೈಡ್ ಸ್ಟಿಚಿಂಗ್ ಮಾಡಬೇಕಲ್ವ ಯಾವ ರೀತಿ ಇಟ್ಕೊಳ್ಳೋದಂತ ತೋರಿಸ್ತೀನಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವೀಡಿಯೋ ನಿನ್ನೆ ತಾನೇ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋನ ಇನ್ನೊಂದು ಪಿಂಕ್ ಕಲರ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಲ್ವಾ ಅದು ಸೇಮ್ ಸ್ಟಿಚಿಂಗ್ ತೋರಿಸಿದ್ದೀನಿ ಹಾಗೆ ಬ್ರಾಡ್ ನೆಕ್ ಆಗಿರೋದನ್ನು ಕವರ್ ಮಾಡೋದು ಅಂತ ಟೈಟಲ್ ಹಾಕಿದೆ ಅದು ಕೂಡ ತೋರಿಸೀನಿ ಈ ರೀತಿ ಕ್ಯಾನ್ವಸ್ನ ಮಿಡ್ಲಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ ಅದು ಆದ ನಂತರ ಈ ರೀತಿ ಓಪನ್ ಮಾಡಿ ಹಾಕ್ಕೊಂಡು ನಂತರ ಲೈನಿಂಗ್ ಪಾರ್ಟ್ಸ್ ಅವ್ರ ಬಾಡಿ ಮೆಜರ್ಮೆಂಟ್ ಹಿಂಗೆ ಕಟ್ ಮಾಡಿರ್ತೀವಲ್ವಾ ಆ ಲೈನಿಂಗ್ ಪೀಸನ್ನು ಹಾಕೋಬೇಕಾಗತ್ತೆ ಇದು ಆದ ನಂತರ ಮೇಯ್ನ್ ಫ್ಯಾಬ್ರಿಕನ್ನು ಉಲ್ಟಾ ಸೈಡ್ ಹಾಕೋಬೇಕಾಗತ್ತೆ ಮಿಡ್ಲಲ್ಲಿ ಮಾರ್ಕ್ ಮಾಡಿರಬೇಕು ಎರಡು ಮತ್ತು ಮೇಯ್ನ್ ಫ್ಯಾಬ್ರಿಕ್ ಮೂರು ಕರೆಕ್ಟಾಗಿರಬೇಕು ಫ್ರೆಂಡ್ಸ್ ಆಲ್ರೆಡಿ ಕಟ್ ಮಾಡಿದ್ದೀನಿ ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಇನ್ನು ಸ್ವಲ್ಪ ಕಟ್ ಮಾಡಿದೆ ಈ ರೀತಿ ಉಲ್ಟಾ ಸೈಡ್ ಹಾಕೋಬೇಕಾಗತ್ತೆ ಹಾಕೊಂಡ ನಂತರ ಈ ಡಿಸೈನ್ ಏನು ಮಾಡಿರ್ತೀವಲ್ವ ಅದರ ಪಕ್ಕದಲ್ಲೇ ಸ್ಟಿಚ್ ಹಾಕಬೇಕಾಗತ್ತೆ ಆಲ್ರೆಡಿ ನಾನು ತೋರಿಸ್ತಾ ಇರ್ತೀನಿ ಅವಾಗವಾಗ ಇದನ್ನು ಇರಿ ಈಗ ಯೂಟ್ಯೂಬ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್ ಯೂಟ್ಯೂಬ್ ಬಗ್ಗೆ ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇದೆ ಅಂದರೆ ಹೇಗೆ ಯೂಟ್ಯೂಬ್ ಮಾಡೋದು ಯೂಟ್ಯೂಬ್ ಮಾಡೋದರಿಂದ ಏನು ಲಾಭ ಏನು ಗೊತ್ತಿರಬೇಕು ಅಂತ ಸುಮಾರು ಡೌಟ್ಸ್ ಇರುತ್ತಲ್ವ ಈ ಡೌಟ್ಸ್ ಯಾರಿಗೆಲ್ಲ ಇರುತ್ತೋ ಅವರಿಗೆಲ್ಲ ಕ್ಲಿಯರ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ವೀಡಿಯೋ ಮಾಡಬೇಕು ವೀಡಿಯೋ ಮಾಡಿದ ನಂತರ ಎಡಿಟಿಂಗ್ ಮಾಡಬೇಕಾಗತ್ತೆ ಎಡಿಟಿಂಗ್ ಮಾಡಿದ ನಂತರ ಒಂದು ಒಳ್ಳೆ ಟೈಟಲ್ ಹಾಕ್ಬೇಕಾಗತ್ತೆ ಅಂದರೆ ನಾವು ಯಾವ ರಿಲೇಟೆಡ್ ವೀಡಿಯೋ ಮಾಡಿದ್ದೀವಿ ಆ ರಿಲೇಟೆಡ್ ಟೈಟಲ್ ಹಾಕ್ಬೇಕಾಗುತ್ತೆ ಅದಾದ ನಂತರ ಡಿಸ್ಕ್ರಿಪ್ಷನ್ ಅಲ್ಲಿ ಮೇಲೆ ಬರೆದಿದ್ದಾರೆ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ ಇಷ್ಟೆಲ್ಲ ರೂಲ್ಸನ್ನು ಕಂಪಲ್ಸರಿ ಫಾಲೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದಾದ ನಂತರ ಪಬ್ಲಿಕ್ ವಿಸಿಬಿಲಿಟಿ ಅಂತ ಇದೆ ಅಲ್ವಾ ಪಬ್ಲಿಕ್ ಅಥವಾ ಪ್ರೈವೇಟ್ ಅಂತ ಆಪ್ಷನ್ ಇರುತ್ತೆ ನಾವು ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡಿಸ್ಕ್ರಿಪ್ಷನ್ ಆಯಿತು ವಿಸಿಬಿಲಿಟಿ ಆಯಿತು ನಂತರ ಆಡಿಯನ್ಸ್ ನಾವು ಆಡಿಯನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಮಕ್ಕಳಿಗೋಸ್ಕರ ಮಾಡ್ತಾ ಇದೀವ ಅಥವಾ ದೊಡ್ಡವ್ರಿಗೋಸ್ಕರ ಅಂತ ಒಂದು ಆಪ್ಷನ್ ಇರುತ್ತೆ ನಾವು ಇಲ್ಲಿ ಮಕ್ಕಳಿಗೋಸ್ಕರ ಅಲ್ಲ ನಾವು ವಿಡಿಯೋ ಮಾಡ್ತಿರೋದು ಮಕ್ಕಳಿಗೋಸ್ಕರ ಅಂತ ಆದರೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನಾನು ಮಕ್ಕಳಿಗೋಸ್ಕರ ಮಾಡ್ತಾ ಇಲ್ಲ ಹಾಗಾಗಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆ ಅಲ್ವಾ ಅದನ್ನ ಸೆಲೆಕ್ಟ್ ಮಾಡಿದ್ದೀನಿ ಅದಾದ ನಂತರ ಪ್ಲೇಲಿಸ್ಟ್ ಮಾಡ್ಕೋಬೇಕಾಗಿರುತ್ತೆ ನಾವು ಪ್ಲೇ ಲಿಸ್ಟ್ ಆಲ್ರೆಡಿ ಮುಂಚೆನೆ ಮಾಡ್ಕೋಬೇಕು ಆ ಪ್ಲೇ ಲಿಸ್ಟ್ಗೆ ಹಾಕಬೇಕಾಗುತ್ತೆ ಅದಾದ ನಂತರ ಟ್ಯಾಕ್ಸ್ ಅಂತ ಬರುತ್ತೆ ಫ್ರೆಂಡ್ಸ್ ಟ್ಯಾಕ್ಸನ್ನು ಹಾಕಬೇಕು ಟ್ಯಾಕ್ಸ್ ನಾವು ಎಷ್ಟು ಹಾಕ್ತೀವಿ ಅಷ್ಟು ವೈರಲ್ ಆಗುತ್ತೆ ವೀಡಿಯೋ ಕೀವರ್ಡ್ಸ್ ಅಂತ ಏನು ಹೇಳ್ತೀವಲ್ಲ ಅದಕ್ಕೆ ಟ್ಯಾಕ್ಸ್ ಅಂತ ಹೇಳ್ತಾರೆ ನಾವೇನು ವೀಡಿಯೋ ಮಾಡಿರ್ತೀವಿ ಅದೇ ರಿಲೇಟೆಡ್ ಕೀವರ್ಡ್ಸನ್ನು ಹಾಕಬೇಕಾಗುತ್ತೆ ಅದಾದ ನಂತರ ಅಪ್ಲೋಡ್ ಕೊಡಬೇಕಾಗುತ್ತೆ ಅಪ್ಲೋಡ್ ಕೊಟ್ಟ ನಂತರ ನೀವು ಇಲ್ಲ ಒಳ್ಳೆ ತಮ್ನೈಲ್ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಮುಂಚೆನೇ ಅಂದರೆ ಮುಖಪುಟ ಅಂದರೆ ಬುಕ್ ಮೇಲೆ ನೋಡಿ ಗಣಿತ ಬುಕ್ ಅಂದರೆ ಗಣಿತಗೆ ನಂಬರ್ಸು ಅಥವಾ ಸ್ಕೇಲು ಈ ಥರ ಎಲ್ಲ ಚಿತ್ರ ಬಿಡಿಸಿರ್ತಾರಲ್ವ ಆ ಥರ ನಾವು ಯಾವ ರಿಲೇಟೆಡ್ ವಿಡಿಯೋ ಮಾಡಿರ್ತೀವಿ ಆ ಥರ ತಮ್ನೈಲನ್ನು ರೆಡಿ ಮಾಡಬೇಕಾಗತ್ತೆ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದು ಎರಡು ಸಾವಿರದ ಹದಿನೇಳರಲ್ಲಿ ನನಗೆ ಇದೆಲ್ಲ ರೂಲ್ಸ್ ಗೊತ್ತಿರಲಿಲ್ಲ ಬಟ್ ತುಂಬ ಡಿಫಿಕಲ್ಟ್ ಇದು ಅಂತ ನಾನು ಬಿಟ್ಬಿಟ್ಟೆ ನನ್ನ ಮಗ ಕೂಡ ತುಂಬ ಚಿಕ್ಕವನಿದ್ದ ಸೆಕೆಂಡ್ ಸ್ಟ್ಯಾಂಡರ್ಡ್ ಆವಾಗ ನನ್ನ ಮಗ ಅವ್ನು ರೆಡಿ ಮಾಡೋದು ಅವ್ನ ಕಡೆ ಗಮನ ಹೆಚ್ಚಿಗೆ ಕೊಡಬೇಕಾಗುತ್ತೆ ಈ ಯೂಟ್ಯೂಬ್ಗೆ ಒಂದಿನ ನೋಡಿದೆ ಸಿಕ್ಕಾಪಟ್ಟೆ ಟೈಮ್ ಹಿಡಿತು ಎಲ್ಲದಕ್ಕೂ ಬಿಟ್ಬಿಟ್ಟು ಅವಾಗೆ ಸ್ಟಾಪ್ ಮಾಡಿದೆ ಅದಾದ ನಂತರ ಇವಾಗ ನನ್ನ ಮಗ ಸೆವೆಂತ್ ಸ್ಟ್ಯಾಂಡರ್ಡು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅದ್ರ ಬಗ್ಗೆ ತಿಳ್ಕೊಂಡೆ ಸ್ವಲ್ಪ ಸ್ವಲ್ಪ ತಿಳ್ಕೊಂಡೆ ಆದರೂ ಬರ್ತಾ ಇರಲಿಲ್ಲ ಫ್ರೆಂಡ್ಸ್ ಒಂದು ಎರಡರಿಂದ ಮೂರು ತಿಂಗಳು ಕಲಿತೆ ಅದೆಲ್ಲ ಡಿಸ್ಕ್ರಿಪ್ಷನ್ ಅಂದ್ರೇನು ಏನು ಟ್ಯಾಕ್ಸ್ ಅಂದ್ರೇನು ಏನು ಟೈಟಲ್ಸ್ ಏನು ಪ್ರತಿಯೊಂದು ನನಗೆ ಗೊತ್ತೇ ಇರಲಿಲ್ಲ ಅದೆಲ್ಲ ತಿಳ್ಕೊಂಡ ನಂತರ ನಾನು ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಪೂರ್ತಿಯಾಗಿ ಎಲ್ಲ ತಿಳ್ಕೊಂಡಿದ್ದೀನಿ ಆದರೂ ಇಷ್ಟು ತಿಳ್ಕೊಂಡಿದ್ದೀನಿ ಇಲ್ಲಿ ಮುಗಿತಪ್ಪ ಅನ್ನೋಂಗಿಲ್ಲ ಫ್ರೆಂಡ್ಸ್ ಟ್ವಿಸ್ಟ್ಗಳಿರುತ್ತೆ ತುಂಬ ಟ್ವಿಸ್ಟ್ಗಳಿರುತ್ತೆ ಈಗ ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆದ ಕೂಡಲೇ ಒಂದು ಟ್ವಿಸ್ಟ್ ಬರುತ್ತೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆದ ಕೂಡಲೇ ಇನ್ನೊಂದು ಟ್ವಿಸ್ಟ್ ಬರುತ್ತೆ ಹೀಗೆ ಟ್ವಿಸ್ಟ್ ಬರ್ತಾ ಇರುತ್ತೆ ಅದನ್ನೆಲ್ಲ ರೂಲ್ಸನ್ನು ನಾವು ಫಾಲೋ ಮಾಡಬೇಕು ತುಂಬ ಈಸಿ ಖಂಡಿತ ಅಲ್ಲ ತುಂಬ ಡಿಫಿಕಲ್ಟ್ ಇದೆ ಯೂಟ್ಯೂಬ್ ಮಾಡೋದು ಯೂಟ್ಯೂಬ್ ಮಾಡೋದ್ರಿಂದ ಏನಪ್ಪ ಲಾಭ ಅಂತಂದರೆ ಯೂಟ್ಯೂಬ್ ಮಾಡೋದರಿಂದ ಫೋರ್ ತೌಸಂಡ್ ಪಬ್ಲಿಕ್ ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಬೇಕು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಫ್ರೆಂಡ್ಸ್ ಯೂಟ್ಯೂಬ್ ರೂಲ್ಸ್ ಪ್ರಕಾರ ಅದಾದ ನಂತರ ನಾವು ಎಂಟ್ರಿ ಆಗ್ತೀವಿ ಯೂಟ್ಯೂಬ್ ಒಳಗಡೆ ಅಂದರೆ ಅರ್ನಿಂಗ್ ಮಾಡೋಕ್ಕೆ ನಮಗೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಅರ್ನಿಂಗ್ ಎಷ್ಟಾಗ್ಬೋದು ಅನ್ನೋ ನನಗೆ ಇನ್ನೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇನ್ನೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಆಗಿಲ್ಲ ಫೋರ್ ತೌಸಂಡ್ ಅವರ್ ವಾಚ್ ಟೈಮ್ ಕೂಡ ಆಗಿಲ್ಲ ಅದಾದ ನಂತರ ಏನಿರುತ್ತೆ ಅಂತ ಇನ್ನೊಂದು ವೀಡಿಯೋ ಕೂಡ ನಾನು ಮಾಡ್ತೀನಿ ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಇವತ್ತು ತಿಳಿಸ್ತಾ ಇದ್ದೀನಿ ಯಾರಿಗೆಲ್ಲ ಕ್ಯೂರಿಯಾಸಿಟಿ ಇರುತ್ತಲ್ವ ನಾನು ಯೂಟ್ಯೂಬ್ ಮಾಡಬೇಕು ಯೂಟ್ಯೂಬಲ್ಲಿ ರೂಲ್ಸ್ ಎಲ್ಲ ಏನಿರುತ್ತೆ ಅಂತ ನನ್ನ ಈ ವೀವರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ ಅವರಿಗೆಲ್ಲ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ತಿಳಿಸ್ತಾ ಇದ್ದೀನಿ ಈಸಿನಾ ಇದು ನಾಟ್ ಈಜಿನಾ ಅಂತ ನಿಮಗೆ ಒಂದು ಕ್ಲಿಯರ್ ಕ್ಲಾರಿಫೈ ಬಂದುಬಿಡಲಿ ಅಂತ ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟು ತುಂಬ ಎಡ್ವರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನೀವು ಮಾಡ್ಕೋಬೇಡಿ ತುಂಬ ತುಂಬ ಡಿಫಿಕಲ್ಟ್ ಫ್ರೆಂಡ್ಸ್ ತುಂಬ ಈಸಿ ಅಂದು ಅಲ್ಲ ಯೂಟ್ಯೂಬ್ ಮಾಡೋದು ಸಿಕ್ಕಾಪಟ್ಟೆ ಟೈಮ್ ಇನ್ವೆಸ್ಟ್ ಮಾಡಬೇಕಾಗತ್ತೆ ಹಾಗಾಗಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾನೇ ಇರುತ್ತೆ ನಾವು ತಿಳಿಸ್ಕೊಡೋದಕ್ಕೆ ಬರಬೇಕು ಫ್ರೆಂಡ್ಸ್ ನಾವು ಯಾವ ರೀತಿ ನಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಬರಬೇಕು ಕುಕ್ಕಿಂಗ ಅಥವಾ ಟೈಲರಿಂಗ ಅಥವಾ ಟಿಪ್ಸ್ಗಳು ಅಥವಾ ಹೀಗೆ ಏನಾದರೂ ನಾಲೆಜ್ ಓದೋದ್ರ ಬಗ್ಗೆ ಪ್ರತಿಯೊಂದು ನಿಮ್ಮ ಹತ್ರ ಏನು ಟ್ಯಾಲೆಂಟ್ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರಬೇಕು ನಾನು ಬಂದು ಟೈಲರಿಂಗು ಕುಕ್ಕಿಂಗು ಯೂಸ್ಫುಲ್ ಟಿಪ್ಸ್ ಅಂತಲೂ ಹಾಕಿದ್ದೀನಿ ಮಿಕ್ಸರ್ಡ್ ಕಂಟೆಂಟು ವರ್ಕ್ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅದೊಂದು ಡೌಟ್ ಇದೆ ನಾನು ರೀಚ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ರೀಚ್ ಆಗ್ತೀನಿ ಬಟ್ ಅರ್ನಿಂಗ್ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀನೋ ಅಥವಾ ಡಿಸೇಬಲ್ ಆಗ್ತೀನ ನೋಡೋಣ ಮಿಕ್ಸರ್ಡ್ ಕಂಟೆಂಟು ಮಾಡಬಾರ್ದು ಅಂತ ಒಂದು ರೂಲ್ಸ್ ಇದೆ ಕೆಲವ್ರು ಹೇಳ್ತಾರೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ ಹಾಗೆ ಅದೊಂದು ಡೌಟ್ ಇದೆ ನನಗೆ ನೋಡೋಣ ಮುಂದೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಏನಾದರೂ ನಿಮ್ ಜೊತೆ ನಾನು ಸೇರ್ ಮಾಡ್ಕೊಂತೀನಿ ಇವಾಗ ಇಷ್ಟು ಮಾತ್ರ ನನಗೆ ಗೊತ್ತಿರೋಷ್ಟು ಮಾತ್ರ ನಾನು ಈಗ ಏನೆಲ್ಲ ರೂಲ್ಸ್ ಫಾಲೋ ಮಾಡ್ತೀನಿ ಏನೆಲ್ಲ ರೂಲ್ಸ್ ಇದೆ ಅದನ್ನು ನಿಮ್ ಜೊತೆ ಸೇರ್ ಮಾಡ್ಕೊಂಡಿದ್ದೀನಿ ಹಾಗೆ ಯೂಟ್ಯೂಬರ್ ಕೂಡ ಹೇಳ್ತಾ ಇರ್ತಾರೆ ಮೇಲ್ ಮಾಡ್ತಾ ಇರ್ತಾರೆ ಮೇಲ್ ಮಾಡ್ತಿದ್ದೀವಿ ಏನು ತಪ್ಪು ಮಾಡ್ತಿದ್ದೀವಿ ಅಂತ ಅದೆಲ್ಲ ನಮಗೆ ಮೇಲ್ ಮಾಡಿ ತಿಳಿಸ್ತಾ ಇರ್ತಾರೆ ಇವಾಗ ನನಗೆ ಬಂದಿರೋ ಮೆಸ್ ಇಮೇಲ್ ಏನಪ್ಪಾ ಅಂತಂದ್ರೆ ತಮ್ನೈಲನ್ನು ಚೇಂಜ್ ಮಾಡಿ ಕ್ರಿಯೇಟ್ ಕ್ಲಿಯರ್ ಆಗಿ ಕಾಣಿಸುವಂತ ತಮ್ನೈಲನ್ನ ಕ್ರಿಯೇಟ್ ಮಾಡಿ ಆರ್ಟಿಟ್ಯೂಡ್ ಚೇಂಜ್ ಮಾಡ್ಕೊಳ್ಳಿ ಅಂತ ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ಅದೇ ಆ ಥರ ಬಂದಿದೆ ಮೇಲ್ ಅದನ್ನು ನಾನು ಕ್ಲಿಯರಾಗಿ ಇತ್ತೀಚೆಗೆ ಮಾಡ್ತಾ ಇದ್ದೀನಿ ತಮ್ನೈಲ್ಗಳನ್ನು ಇದರಲ್ಲಿ ಕಾರ್ಪೊರೇಟ್ ಕ್ಲೈಮ್ ಕಾಪರೇಟ್ ಸ್ಟ್ರೈಕ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಇದೆ ಫ್ರೆಂಡ್ಸ್ ಕಾಪೊರೇಟ್ ಕ್ಲೈಮ್ ಬಂದರೆ ನಾವೇನಾದರೂ ತಪ್ಪು ಮಾಡಿದರೆ ಅದನ್ನು ತೋರಿಸುತ್ತೆ ಮೇಲೆ ಬಂದುಬಿಡುತ್ತೆ ಇಮಿಡಿಯೇಟ್ಲಿ ನಾವು ವೀಡಿಯೋದಲ್ಲಿ ಏನಾದ್ರು ತಪ್ಪು ಮಾಡಿದರೆ ನಾನು ಎರಡು ವಿಡಿಯೋದಲ್ಲಿ ಕಾಪೊರೇಟ್ ಕ್ಲೈಮ್ ಬಂದಿದೆ ಫ್ರೆಂಡ್ಸ್ ಯಾಕಂದರೆ ಒಂದು ನನ್ನ ಮಗ ಅಪ್ ಡ್ಯಾನ್ಸ್ ಅಂತ ಮಾಡಿದ್ನಲ್ವ ಮಕ್ಕಳಿಗೋಸ್ಕರ ಅಂತ ನಾನು ಸೆಲೆಕ್ಟ್ ಮಾಡಿಬಿಟ್ಟಿದೆ ಅದು ಕಾಪರೇಟ್ ಕ್ಲೈಮ್ ಬಂದಿದೆ ತಪ್ಪಾಗಿದೆ ಅದು ಮಾಡಬಾರ್ದಾಗಿತ್ತಂತೆ ಹಾಗೆ ಇನ್ನೊಂದು ಟೈಲರಿಂಗ್ ಒಂದು ಒಂಚೂರು ಎಡಿಟಿಂಗ್ ಮಾಡಬೇಕಾದ್ರೆ ಏನೋ ತಪ್ಪು ಮಿಸ್ ಆಗಿ ಬಂದಿದೆ ಅದಕ್ಕೆ ಬಂದಿದೆ ಕಾಪಿರೇಟ್ ಕ್ಲೈಮ್ ನೀವು ಇದು ತಪ್ಪು ಮಾಡಿದ್ದೀರಾ ಅಂತ ಇನ್ನು ಇವೆರಡು ಬಂದರೆ ಸರಿ ಮಾಡ್ಕೊಬೋದು ತೊಂದರೆ ಇಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಇನ್ನೊಂದು ಬರೋದು ಕಾಪಿರೈಟ್ ಸ್ಟ್ರೈಕ್ ಅಂತ ಬರುತ್ತೆ ಫ್ರೆಂಡ್ಸ್ ಕಾಪಿರೇಟ್ ಸ್ಟ್ರೈಕ್ ಅಂದರೆ ಬೇರೆಯವ್ರ ವಿಡಿಯೋನ ನಾವು ಯೂಸ್ ಮಾಡಿದಾಗ ಸ್ಟೇಟಸ್ ಅಥವಾ ಈ ಥರ ಏನಾದರೂ ಯೂಸ್ ಮಾಡ್ಕೊಂಡಾಗ ರೀಯೂಸಡ್ ಕಂಟೆಂಟ್ ಅಂತ ಬರುತ್ತೆ ಕಾಪಿರೈಟ್ ಸ್ಟ್ರೈಕ್ ಅಂತ ಬರುತ್ತೆ ಇನ್ನೊಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಬರುತ್ತೆ ಅಂತ ಫ್ರೆಂಡ್ಸ್ ಅದು ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದು ಬಂದರೆ ನಮ್ಮ ಚಾನಲ್ಲೇ ಹೋಗ್ಬಿಡುತ್ತೆ ತ್ರೀ ಮಂತ್ ನಾವು ಆ ಚಾನಲ್ಲು ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಆ ಚಾನಲ್ ನಮ್ಮ ಹತ್ರ ಇರಲ್ಲ ಬರಲ್ಲ ಅದು ನಾವು ಎಷ್ಟೇ ಡೌನ್ಲೋಡ್ ಮಾಡಿದರೂ ನಾವು ಬರಲ್ವಂತೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅದು ಬರೋ ಥರ ನಡ್ಕೊಬರೋದು ಅದು ಅವರು ಹೇಳಿರ್ತಾರೆ ರೂಲ್ಸ್ ಇರುತ್ತೆ ಫ್ರೆಂಡ್ಸ್ ಸುಮಾರು ರೂಲ್ಸ್ ಇದೆ ಓದಬೇಕು ಅದು ಅದರಲ್ಲಿ ನಾವು ಯಾವುದಾದ್ರೂ ಒಂದು ತಪ್ಪು ಮಾಡಿದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಡ್ತಾರೆ ಮೂರು ತಿಂಗಳು ನಮ್ಮದು ಚಾನಲ್ ಹೊರಟೋಗ್ಬಿಡುತ್ತೆ ಇಷ್ಟು ನನಗೆ ಗೊತ್ತಿರುವಂಥ ರೂಲ್ಸ್ಗಳು ಹೇಳಿದ್ದೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಯಾರು ಯಾರಿಗೆಲ್ಲ ಯೂಟ್ಯೂಬ್ ಮಾಡಬೇಕು ಅನ್ನೋವಂಥ ಕ್ಯೂರಿಯಾಸಿಟಿ ಇರುತ್ತಲ್ಲ ಅಂಥವ್ರಿಗೂ ತಿಳ್ಕೊಳ್ಳಿ ಈ ರೂಲ್ಸ್ಗಳನ್ನು ತಿಳ್ಕೊಳ್ಳಿ ತಿಳ್ಕೊಂಡ್ಬಿಟ್ಟು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಲಿ ಅವರು ಕೂಡ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜೊತೆಗೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಸೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ತುಂಬ ಜನ ನೋಡ್ತಾ ಇದ್ದೀರಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ಯೂಸ್ಫುಲ್ ವೀಡಿಯೋದಲ್ಲಿ ನಮಸ್ಕಾರ